ದೇಶದಲ್ಲಿ 543 ಸಂಸದರಲ್ಲಿ 1,000 ಕೋಟಿ ಬೇರೆ ಬೇರೆ ಅನುದಾನಗಳನ್ನು ತಂದು ಚಿಕ್ಕೋಡಿ ಸಂಸದ ಪ್ರಕಾಶ್ ಹುಕ್ಕೇರಿ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ. ನಾನು ಕಂಡ ಏಕೈಕ ಸಂಸದ ಎಂದು ಶಾಸಕ ಶ್ರೀಮಂತ್ ಪಾಟೀಲ್ ಹೇಳಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ಅನೇಕ ರಾಜಕೀಯ ನೇತಾರರನ್ನು ಸಮೀಪದಿಂದ ಕಂಡಿದ್ದೇನೆ. ಚಿಕ್ಕೋಡಿ ಸಂಸದ ಸದಸ್ಯ ಪ್ರಕಾಶ್ ಹುಕ್ಕೇರಿ ಕಳೆದ 5 ವರ್ಷದ ಅವಧಿಯಲ್ಲಿ ಸುಮಾರು 1,000 ಕೋಟಿಯ ಬೇರೆ ಬೇರೆ ವಿಭಾಗದಿಂದ ಅನುದಾನ ಮಂಜೂರುಗೊಳಿಸಿಕೊಂಡು ಮಾಡಿರುವ ಅಭಿವೃದ್ಧಿ ಅತ್ಯುತ್ತಮವಾಗಿದೆ. ದೇಶದ 543 ಸಂಸದರಲ್ಲಿ ಕೇವಲ ಕಾಮ್ ಕಿ ಬಾತ್ ಎಂದಿರುವ ಏಕೈಕ ಸಂಸದರಾಗಿದ್ದಾರೆ ಎಂದು ಕಾಗವಾಡದ ಶಾಸಕ ಶ್ರೀಮಂತ್ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದರು. ಶನಿವಾರದಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಇವರ ಪರ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಮದಭಾವಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚಿಸುತ್ತಿರುವಾಗ ಶಾಸಕ ಶ್ರೀಮಂತ್ ಪಾಟೀಲ್ ಮಾತನಾಡುತ್ತಿದ್ದರು. ಸಂಸದ ಪ್ರಕಾಶ್ ಹುಕ್ಕೇರಿಯವರು ಕಾಗವಾಡ ಕ್ಷೇತ್ರದ ಅಭಿವೃದ್ಧಿಗಾಗಿ 150 ಕೋಟಿ ರೂಪಾಯಿ ಮಂಜೂರುಗೊಳಿಸಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗುತ್ತಿರುವ 1,100 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಅನುದಾನ ಮಂಜೂರುಗೊಳಿಸಲು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸತತವಾಗಿ ಇವರು ಬೆನ್ನು ಹತ್ತಿ ಯೋಜನೆಗೆ ಮಂಜೂರುಗೊಳಿಸಿಕೊಂಡಿದ್ದಾರೆ. आता बसवेश्वर पाणी पुरवठा स्कीम आता सगळीकडे कॅनॉलची कामं चालू आहेत. ही स्कीम कोणामुळे जर झाली असेल तर प्रकाश यांनी सिद्धरामय्या साहेबांच्या पुढे बसून एमजी पाटील साहेबांच्या पुढे बसून हे काम मला पाहिजे म्हणून त्यांनी हट्ट धरला. म्हणून त्या ती 1,300 कोटीची स्कीम सगळ्यांना त्यांना विश्वासात घेऊन आम्ही ह्या भागात काम केलेलं आहे. जवळजवळ कागवाड मतदारसंघामध्ये जवळजवळ 150 कोटीचं मी काम केलेलं आहे. की असं 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 नाही की प्रत्येक गावाला मी काम केलं. मी काय अजून मला काय थोडंसं सांगितलं नाही. जास्त काय मी अभ्यर्थी असल्यामुळं कॅन्डिडेट असल्यामुळं मी काय जास्त सांगत नाही. आणि आमचं काम करायचं पद्धत वेगळं आहे. आणि ह्या भागात सुधान व्हायला पाहिजे 100% मी मान्य करतो. आणि परत एकदा तुम्ही येणाऱ्या उद्या लोकसभेला उमेदवार आहे. मला हाताला मत घालून प्रचंड बहुमत झालं साहेब. आम्ही काँग्रेसला कायम प्लसमध्ये अण्णा सांगतील. आणि गेल्या वर्षीही सुशांत साहेब आले होते पहिल्यांदा नाळ पडायला, त्यावेळी आम्ही 70% सांगत होतो. तो आकडा मी गाठला आणि त्याच्यापेक्षा भरघोस मतदान आम्ही तुम्हाला करणार आहे. कारण पाठिंबाच्या वर्षात साहेबांनी म्हणजे पाठिंबाच्या 5 वर्षात आम्हाला 12 लाखाचं भवन दिलं. तसेच मसोबाचंही द्या लागलाय. कारण आम्ही तरी निदान व देवालाही प्रार्थना करतो आणि आमचे मुख्यमंत्री आणि आमच्या जे काही तिथले मंत्री त्यांना आम्ही प्रार्थना करून ह्या भागासाठी जे जे काही शक्य आहे ते आम्ही करणारच आहे. आणि प्रकाश यांना तुम्ही निवडून द्या. आम्ही दोघं जर मिळालो तर हे हा भाग येत्या 4-5 वर्षामध्ये जे आम्ही तुम्हाला आश्वासन दिलं नंदनवन करून दाखवतो म्हणून ते आम्ही अगदी निश्चितच करून दाखवू. तुम्ही नक्की आमच्या साहेबांना मत देणार, त्यांना अगदी मतदान निवडून आणणार याची सुद्धा मला खात्री आहे. आणि म्हणून तर एवढ्या अवस्थेत मी लगेच टीका करते. तुम्ही सर्व ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರೆಲ್ಲ ಹೆಸರಿಗೆ ಚೌಕಿದಾರ್ ಸೇರಿಸಿಕೊಂಡಿದ್ದಾರೆ. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಸಹ ಚೌಕಿದಾರ್ ಆಗಿದ್ದು ತಾವೇಕೆ ತಮ್ಮ ಹೆಸರಿನಲ್ಲಿ ಚೌಕಿದಾರ್ ಸೇರಿಸಿಕೊಂಡೆ ಎಂದು ತಿಳಿಸಿದ್ದಾರೆ. ನಾನೊಬ್ಬ ಚೌಕಿದಾರ್, ಯಾಕೆಂದರೆ ವಿದೇಶಗಳಲ್ಲಿರುವ ನಮ್ಮವರನ್ನ ಕಾಯುವುದು ನನ್ನ ಕೆಲಸ. ದೇಶದಲ್ಲಿ ನಮ್ಮವರ ಹಿತದೃಷ್ಟಿಯಿಂದ ನಾನು ಚೌಕಿದಾರಳಾಗಿದ್ದೇನೆ ಎಂದಿದ್ದಾರೆ. ಬೇರೆ ಬಿಜೆಪಿ ನಾಯಕರಂತೆ ತಾವೇಕೆ ತಮ್ಮನ್ನ ಚೌಕಿದಾರ್ ಎಂದು ಕರೆಸಿಕೊಂಡಿದ್ದೀರಿ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಹೆಚ್ಚು ಸೆನ್ಸಿಬಲ್ ಆಗಿರುವ ಸಚಿವೆ ಎಂದು ಭಾವಿಸಿದ್ದು ನಿಮ್ಮನ್ನ ನಮ್ಮ ವಿದೇಶಾಂಗ ಸಚಿವೆ ಎಂದುಕೊಂಡಿದ್ದೇವೆ, ಆದ್ದರಿಂದ ನೀವೇಕೆ ನಿಮ್ಮನ್ನ ಚೌಕಿದಾರ್ ಎಂದು ಕರೆದುಕೊಂಡಿದ್ದೀರಿ ಎಂದು ಕೇಳಿದ್ದಕ್ಕೆ ಸ್ವಾರಸ್ಯದ ಉತ್ತರ ನೀಡಿದ್ದಾರೆ. ಚೌಕಿದಾರರನ್ನ ನಿಂದಿಸುವವರು ಕೋರ್ಟ್ನಿಂದ ಜಾಮೀನು ಪಡೆದು ಹೊರಹೋಗಿದ್ದಾರೆ ಎಂದು ಮೋದಿ ಹೇಳಿದ್ದಾರೆ.
ಚೌಕಿದಾರ್ನನ್ನ ನಿಂದಿಸುವವರು ಈಗ ಕೋರ್ಟ್ ಜಾಮೀನು ಪಡೆದು ಹೊರಹೋಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪರೋಕ್ಷವಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿಯಲ್ಲಿ ಕುಳಿತುಕೊಂಡು ತೆರಿಗೆ ವಂಚಿಸಿ ರೈತರ ಜಮೀನನ್ನ ದೋಚಿದವರು ಸರ್ಕಾರಿ ಭೂಮಿಯನ್ನ ಪಡೆದು ಅದನ್ನ ಲಕ್ಷಾಂತರ ರೂಪಾಯಿಗಳಿಗೆ ಪ್ರತೀಕೆಗಳಾಗಿ ಬಾಡಿಗೆ ಕೊಟ್ಟವರು, ಅಲ್ಲದೆ ಸೇನೆಗೆ ಸಂಬಂಧಿಸಿದಂತೆ ಡೀಲ್ ಮಾಡಿ ಅದರಿಂದ ಕಮಿಷನ್ ಪಡೆದವರು ಇವರು. ಇವರು ರಾಜಕೀಯ ಮುಖಂಡರು. ಇಂತಹವರು ನ್ಯಾಯಾಲಯದಿಂದ ಜಾಮೀನು ಪಡೆದು ಹೊರಗೆ ಇದ್ದಾರೆ. ಅವರಿಗೆ ಇದೆಲ್ಲ ಗೊತ್ತಿದ್ದರೂ ಈ ಚೌಕಿದಾರನನ್ನ ಮಾತ್ರ ನಿಂದಿಸುತ್ತಾರೆ ಎಂದು ತೀವ್ರ ಟೀಕಾ ಪ್ರಹಾರ ನಡೆಸಿದ್ದಾರೆ. ಬೈಕ್, ಕಾರು ಹಾಗೂ ವಾಣಿಜ್ಯ ವಾಹನಗಳ ಮಾಲೀಕರಿಗೊಂದು ಸಿಹಿ ಸುದ್ದಿ. ಥರ್ಡ್ ಪಾರ್ಟಿ ವಿಮಾ ಪ್ರೀಮಿಯಂ ದರವನ್ನು ಈ ವರ್ಷ ಹೆಚ್ಚಳ ಮಾಡದೇ ಇರಲು ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿರ್ಧರಿಸಿದೆ. ಕಳೆದೊಂದು ದಶಕದಿಂದ ಪ್ರತಿ ಏಪ್ರಿಲ್ನಲ್ಲಿ ಶೇಕಡಾ 10ರಿಂದ ಶೇಕಡಾ 40ರವರೆಗೆ ಥರ್ಡ್ ಪಾರ್ಟಿ ವಿಮಾ ಪ್ರೀಮಿಯಂ ಮೊತ್ತವನ್ನು IRDAI ಪರಿಷ್ಕರಿಸುತ್ತಿತ್ತು. ಕಳೆದ ವರ್ಷ ಮೊದಲ ಬಾರಿಗೆ ಪ್ರೀಮಿಯಂ ಮೊತ್ತವನ್ನು ಬೈಕ್, ಕಾರು, ಟ್ಯಾಕ್ಸಿಗಳಿಗೆ ಶೇಕಡಾ 10ರಿಂದ ಶೇಕಡಾ 20ರವರೆಗೆ ಕಡಿತಗೊಳಿಸಿತ್ತು. ಆದರೆ ಈ ವರ್ಷ ಏರಿಕೆ ಅಥವಾ ಇಳಿಕೆ ಮಾಡದೆ ಯಥಾಸ್ಥಿತಿ ಕಾಯ್ದುಕೊಳ್ಳಲು ನಿರ್ಧರಿಸಿದೆ. 2018ರಂದು ಏಪ್ರಿಲ್ 1ರಂದು ನಿಗದಿಪಡಿಸಿರುವ ಪ್ರೀಮಿಯಂ ದರಗಳು ಮುಂದಿನ ಆದೇಶದವರೆಗೂ ಮುಂದುವರಿಯುತ್ತದೆ ಎಂದು ತಿಳಿಸಿದ್ದಾರೆ. ಇದರಿಂದ ಈ ವರ್ಷ ಪ್ರೀಮಿಯಂ ದರ ಶೇಕಡಾ 20ರಿಂದ ಶೇಕಡಾ 30ರಷ್ಟು ಹೆಚ್ಚಳವಾಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ವಾಹನ ಮಾಲೀಕರು ನಿರಾಳವಾಗುವಂತಹ ಸುದ್ದಿ ಸಿಕ್ಕಿದೆ. 75cc ಕಡಿಮೆ ಇಂಜಿನ್ ಸಾಮರ್ಥ್ಯ ಹೊಂದಿರುವ ಸಣ್ಣ ಮೋಪೆಡ್ಗಳಿಗೆ ಸದ್ಯ 427 ರೂಪಾಯಿ ಪ್ರೀಮಿಯಂ ದರವಿದೆ. 75ರಿಂದ 110cc ಸ್ಕೂಟರ್ ಹಾಗೂ ಬೈಕ್ಗಳಿಗೆ 720 ರೂಪಾಯಿ, ಭಾರಿ ಸಾಮರ್ಥ್ಯದ ಬೈಕ್ಗಳಿಗೆ 985 ರೂಪಾಯಿ ಇದೆ. ಅದು ಈ ವರ್ಷವೂ ಮುಂದುವರೆಯಲಿದೆ. ಕಾಶ್ಮೀರ, CRPF ವಾಹನದ ಬಳಿ ಮತ್ತೆ ಕಾರು ಸ್ಫೋಟ. ಪುಲ್ವಾಮಾ ದಾಳಿಯ ಘಟನೆ ನೆನಪಿನಿಂದ ಮಾಸುವ ಮುನ್ನವೇ ಶನಿವಾರ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೇನಾ ವಾಹನಕ್ಕೆ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಕಾರು ಸ್ಫೋಟಗೊಂಡಿದೆ. ಇದು ಉಗ್ರರ ಕೃತ್ಯವೋ ಅಪಘಾತವೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಮಾಧ್ಯಮಗಳ ವರದಿ ಪ್ರಕಾರ CRPF ಯೋಧರ ವಾಹನ ಈ ಪ್ರದೇಶದಲ್ಲಿ ಹೋಗುತ್ತಿದ್ದ ಸಂದರ್ಭದಲ್ಲಿಯೇ ಕಾರು ಸ್ಫೋಟಗೊಂಡಿದೆ. ಕಾರಿನಲ್ಲಿ ಡ್ರೈವರ್ ಮಾತ್ರ ಇದ್ದಿದ್ದು ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ವರದಿ ಹೇಳಿದೆ. ಕಾರ್ನಲ್ಲಿದ್ದ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಘಟನೆ ನಡೆದಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸದ ಬಗ್ಗೆ ಈವರೆಗೂ ವರದಿಯಾಗಿಲ್ಲ. ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದು ಬಾನಿಹಾಲ್ ಪೊಲೀಸರು ತಿಳಿಸಿದ್ದಾರೆ.